ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿಗೆ ಸೇರಿದ ಗ್ರಾಮ. ಈ ಸನ್ನತಿಯು ಚಿತ್ತಾಪುರದಿಂದ ನೈರುತ್ಯಕ್ಕೆ 48 ಕಿಲೋಮೀಟರ್ ದೂರದಲ್ಲಿದೆ. ಯಾದಗಿರಿಯಿಂದ ವಾಯುವಿಕ್ಕೆ 56 ಕಿಲೋಮೀಟರ್ ದೂರದಲ್ಲಿದೆ. ಶಹಾಪುರದಿಂದ ಉತ್ತರಕ್ಕೆ 19 ಕಿಲೋಮೀಟರ್ ಅಂತರದಲ್ಲಿದೆ. ಈ ಮೂರು ಕಡೆಯಿಂದ ರೋಡುಗಳ ಮುಖಾಂತರ ಸಾರಿಗೆ ಸಂಬಂಧ. ಮುಂಬೈ ಮದ್ರಾಸ್ ಬ್ರಾಡ್ಗೇಜ್ ಮೇಲೆ ಇರುವ ನಾಲ್ವಾರ್ ರೈಲ್ವೆ ಸ್ಟೇಷನ್ ದಿಂದಲೂ ಸನ್ನತಿಗೆ ಹೋಗಬಹುದು. ಇಲ್ಲಿಂದ 19 ಕಿಲೋಮೀಟರ್ ಅಂತರದಲ್ಲಿದೆ. ರಸ್ತೆ ಮೂಲಕ ಸನ್ನತಿಗೆ ಹೋಗುವ ದಾರಿ ಕಷ್ಟಸಾಧ್ಯವೇ ಹೌದು. ಟಾಂಗಾ ಎತ್ತಿನ ಗಾಡಿಗಳಿಂದ ದಾರಿ ಕ್ರಮಿಸಬೇಕು. ಅನೇಕ ಸಂದರ್ಭದಲ್ಲಿ ನಡೆಯುತ್ತಲೇ ಹೋಗಬೇಕಾಗುವುದು. ಬಸ್ಸುಗಳ ಸಾರಿಗೆ ಸಂಪರ್ಕ ಇದ್ದರೂ ಸಾಲದು. ಯಾವ ರೀತಿಯಿಂದಲೇ ಸಾಗಿದರೂ ದಾರಿ ಸಾಗುವುದು ಶ್ರಮವೇ ಹೌದು. ಬಹು ಪುರಾತನ ಇತಿಹಾಸದ ಅವಶೇಷಗಳಿಂದ ತುಂಬಿರುವ ಸನ್ನತಿ ಈಗ ಒಂದು ಗ್ರಾಮ. ಶಹಾಬಾದಿ ಸುಣ್ಣದ ಕಲ್ಲುಗಳ ಚಪ್ಪರದ ಮಾಳಿಗೆಗಳಿಂದ ಕೂಡಿದ ಮನೆಗಳು, ಚಿಕ್ಕ ಚಿಕ್ಕ ಓಣಿಗಳು, ಇನ್ನೂ ಹೆಚ್ಚಿಗೆ ನವನಾಗರಿಕತೆ ಮುಟ್ಟದ ಸ್ವಾಭಾವಿಕ ಜೀವನದ ಗ್ರಾಮ. ಇಲ್ಲಿಯ ಸಾಮಾನ್ಯ ಜನರು ಸಂತಿ ಎಂದೇ ಕರೆಯುತ್ತಾರೆ. ಆದರೆ ಸನ್ನತಿ ಎಂಬುದೇ ಶುದ್ಧ ರೂಪ. ಈ ಸನ್ನತಿ ಶಕ್ತಿವಾಚಕ ಶಬ್ದವೂ ಹೌದು. ರಮೆಯ 9 ಶಕ್ತಿಗಳಲ್ಲಿ ಒಂದು ಈ ಸನ್ನತಿ. ಸನ್ನತಿ ಹಳೆ ಶಿಲಾಯುಗದ ಅವಶೇಷಗಳನ್ನೂ ಹೊಂದಿದೆ. ಶಾತವಾಹನರ ಕಾಲದ ಬೌದ್ಧ ಸ್ತೂಪಗಳ ಅವಶೇಷಗಳಿಂದ ಕೂಡಿದೆ. ಇದು ಪ್ರಾಗೈತಿಹಾಸ ಹಾಗೂ ಪ್ರಾಚೀನ ಚರಿತ್ರೆಯ ನೆಲೆ. ಇದಕ್ಕೆಲ್ಲ ಪ್ರಮಾಣಗಳನ್ನು ನೋಡಬೇಕಾದರೆ ನಾವು ಕಲಬುರಗಿಯಲ್ಲಿರುವ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯದಲ್ಲಿ ನೋಡಬಹುದು. ಇದು ಸೂಕ್ತದ ಕಟಕಟೆಯ ಕಂಬದ ಮೇಲಿನ ಪುಷ್ಪವಿನ್ಯಾಸ. ನಾಗರ ಹಾವು ಇದು ಎತ್ತಿನ ಬಂಡಿ. ಪುಷ್ಪ ವಿನ್ಯಾಸ ಪುರುಷನ ಶಿಲ್ಪ ಕುಳಿತ ರಾಜದಂಪತಿಗಳು
ಮಗುವನ್ನು ತೊಡೆಯ ಮೇಲೆ ಅಡ್ಡಾಗಿ ಮಲಗಿಸಿಕೊಂಡ ತಾಯಿ ಮಗುವಿನ ಶಿಲ್ಪ. ಸ್ತ್ರೀಯ ಶಿಲ್ಪ. ಪಾದಗಳು. ಬುದ್ಧನ ಶ್ರೀ ಪಾದಗಳೇ ಇರಬಹುದು. ಈ ಎಲ್ಲ ಅವಶೇಷಗಳು ಸನ್ನತಿಯು ಬೌದ್ಧ ಧರ್ಮದ ಕೇಂದ್ರವಾಗಿತ್ತು ಎಂಬುದಕ್ಕೆ ವಿಶೇಷ ಬೆಳಕು ಚೆಲ್ಲುತ್ತವೆ. ಗುಡಿಯ ಪೌಳಿಯೊಳಗೆ ಹಿಂದೆ ಭದ್ರವಾಗಿ ತಂದು ಇಟ್ಟಿರುವ ಶಿಲಾಶಾಸನದ ಭಾಗ. ಇದೊಂದು ಬ್ರಹ್ಮಲಿಪಿಯಲ್ಲಿರುವ ಅಶೋಕನ ಶಾಸನ. ಭೀಮಾ ನದಿಯ ದಂಡೆಯ ಮೇಲೆ ಶ್ರೀ ಸೋಮೇಶ್ವರ ದೇವಾಲಯವು ಸುಂದರವಾದ ನೆನಪುಗಳನ್ನು ತುಂಬಿಕೊಂಡು ನಿಂತಿದೆ. ಇದೊಂದು ಪುರಾತನ ಕಾಲದ ಸುಂದರ ಕಟ್ಟಡ. ಸುಂದರವಾದ ಕಂಬಗಳಿವೆ, ಸುಂದರವಾದ ಬಾಗಿಲು ವಾಡವಿದೆ, ಮೇಲೆ ಬಣ್ಣ ಬಳಿಯಲಾಗಿದೆ. ಈ ದೇವಾಲಯ ಸುಮಾರು 10ರಿಂದ 11ನೇ ಶತಮಾನಕ್ಕೆ ಸೇರಿದ್ದಿರಬಹುದು. ಸೇತುರಾಜನು ಕಾಮುಕನಾಗಿ ನಾರಾಯಣ ಮುನಿಯ ಪತ್ನಿ ಚಂದ್ರಲೆಯ ಮೇಲೆ ಕೈ ಮಾಡಲು ಬಂದಾಗ ಆ ಚಂದ್ರಲೆ ವ್ರತದ ನೆವದಲ್ಲಿ ಇಲ್ಲಿಯೇ ಆ ಅನಿಷ್ಟ ಕಾಲವನ್ನ ಕಳೆದಿತ್ತು. ಕೊನೆಗೆ ಇಲ್ಲಿಯೇ ಶ್ರೀ ಸೋಮೇಶ್ವರನಲ್ಲಿ ಲೀನವಾದಳೆಂಬ ಆಖ್ಯಾಯಿಕೆ. ಈಗ ನಮಗೆ ಜುಳುಜುಳು ಹರಿಯುತ್ತಿರುವ ನದಿಯ ದಂಡೆಯ ಮೇಲೆ ಕಾಣುತ್ತಿರುವುದು ಸೇತುರಾಜನ ಕಟ್ಟೆ. ಈ ಕಟ್ಟೆಯ ಸಮೀಪದಲ್ಲಿ ನದಿಯಲ್ಲಿರುವುದೇ ಸೇತುರಾಜನ ಮಡು. ಚಂದ್ರಲೆಯ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡ ಸೇತುರಾಜನನ್ನು ದುಂಬಿಗಳು ಮುಕ್ಕುರಿದಾಗ ಈ ಮಡುವಿನಲ್ಲಿ ಹಾರಿ ಆತ ಅಸುನಿಗಿದ್ದನೆಂದು ಪುರಾಣ ಹೇಳುತ್ತವೆ. ಇಲ್ಲಿ ಈಗಲೂ ಮುತ್ತೈದೆಯರು ಸ್ನಾನ ಮಾಡಿ ಮರದ ಬಾಗಿನ ಕೊಟ್ಟು ಧನ್ಯರಾಗುತ್ತಾರೆ. ಇದೇ ಕಟ್ಟೆಯಿಂದ ನದಿಯ ಆ ಕಡೆ ಕಾಣುವ ದಂಡೆ ಶಿರಿವಾಳದ ದಂಡೆ. ಶಾತವಾಹನರ ಕಾಲದೆಂದು ಹೇಳುವ ಇಟ್ಟಿಗೆಗಳಿಂದ ನಿರ್ಮಾಣವಾದ ಎರಡು ಸುತ್ತಿನ ಕೋಟೆಯ ಅವಶೇಷಗಳೂ ಇವೆ. ಇದು ರಣಮಂಡಲ. ಸನ್ನತಿಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ 8 ಹಗೆಗಳು, ಚೌಕಾಕಾರದ 5 ಕೋಣೆಗಳ ವಿನ್ಯಾಸಗಳ ಅವಶೇಷಗಳೂ ಇವೆ. ರೋಮನ್ ಮಡಿಕೆ ಚೂರುಗಳು, ಮೌರ್ಯ ಶಾತವಾಹನರ ಕಾಲದ ಮಡಿಕೆ ಚೂರುಗಳು ದೊರೆತಿರುವುದರಿಂದ ಸನ್ನತಿಯು ರೋಮನ್ ಸಂಪರ್ಕವನ್ನಿಟ್ಟುಕೊಂಡು ವಾಣಿಜ್ಯ ಕೇಂದ್ರವಾಗಿದ್ದಿರಬಹುದು ಎಂದು ಊಹಿಸಲಾಗಿದೆ. ಪರಿಕಲ್ಪಿತ ಸ್ನಾತಕರ್ಮ ಸದ್ದರ್ಶನಾಯ ಸಮುದೇತಿತ. ಪ್ರಶಾಂತವಾಗಿ ಭೀಮಾ ನದಿ ಹರಿಯುತ್ತಿದೆ. ಭಕ್ತಾದಿಗಳು, ಯಾತ್ರಿಕರು ಸ್ನಾನ ಮಾಡಿ ಏರಿ ಹೋಗಲು ಪಾವಟಿಕೆಗಳು. ನದಿಯಲ್ಲಿ ಸ್ನಾನ ಮಾಡುತ್ತಾ ಮುಳುಗು ಹಾಕುತ್ತಾ ಮೇಲೆ ನೋಡಿದರೆ ಕಾಣುವುದೇ ಶ್ರೀ ಚಂದ್ರಲಾ ಪರಮೇಶ್ವರಿಯ ಚಿತ್ತಾಕರ್ಷಣೆಯ ಮಂದಿರದ ಒಟ್ಟು ಅಂದ. ಗೋಣೆತ್ತಿ ನೋಡಿದಾಗ ಮೊತ್ತ ಮೊದಲಿಗೆ ಕಾಣುವುದೇ ದ್ರಾವಿಡ ಶೈಲಿಯ ಭವ್ಯ ಆರ್ವಾಚೀನ ಗೋಪುರ. ಇದನ್ನು ದೇವಿಯ ಭಕ್ತರಾದ ವಿಜಾಪುರದ ಅಣ್ಣಾ ಸಾಹೇಬ್ ದೇಶಪಾಂಡೆಯವರು 1990ರಲ್ಲಿ ಸೇವಾ ರೂಪದಲ್ಲಿ ಕಟ್ಟಿಸಿದರೆಂದು ತಿಳಿದಿದೆ. ಈ ಗೋಪುರವನ್ನು ನೋಡುತ್ತಾ ಕಣ್ಣಿಗೆ ಆನಂದವನ್ನು ನೀಡುತ್ತಾ ಮಹಾದ್ವಾರದ ಬಳಿ ಬಂದು ನಿಂತರೆ ಎದುರಿನ ಬನ್ನಿ ಗಿಡದ ಕೆಳಗೆ ದೊಡ್ಡ ಶಿಲಾಫಲಕದ ಮೇಲೆ ಸಿಂಹಾಸನವಿದೆ. ಇಲ್ಲಿ ಬುದ್ಧನ ಪಾದಗಳಿವೆ, ಹಿಂದುಗಡೆ ಬೋಧಿ ವೃಕ್ಷವಿದೆ. ಇಂಥ ಅವಶೇಷಗಳು ತುಂಬಾ ಇವೆ ಎಂದು ಮೊದಲಿಗೆ ಪತ್ತೆ ಹಚ್ಚಿದವರು ಕಪಟರಾಳ ಕೃಷ್ಣರಾಯರು. ಗಾಯನ್ ಸ್ವದೀಯ ಪದ ಪಂಕ
ಧ್ವಜ ಕೀರ್ತಿ ಗೀತಂ ಶ್ರೀಚಂದ್ರಲೇಸ್ಯ ನಮ ಭುಕ್ತಿ ಚ ಸುಪ್ರಭಾತಂ. ದೇವಾಲಯದ ಒಳಗೆ ಪ್ರವೇಶಿಸಿದಾಗ ದೀಪಸ್ತಂಭಗಳು ಕಣ್ಣನ್ನು ಸೆಳೆಯುತ್ತವೆ. ಶ್ರೀ ಚಂದ್ರಲಾ ಪರಮೇಶ್ವರಿಯ ದೇವಾಲಯವು ಪೂರ್ವಾಭಿಮುಖವಾಗಿದೆ. ಗರ್ಭಗೃಹ, ತೆರೆದ ಅಂತರಾಳ ಹಾಗೂ ನವರಂಗಗಳು ಅತ್ಯಂತ ಮನೋಹರವಾಗಿವೆ. ದೇವಿಯ ಬಲಭಾಗಕ್ಕೆ ವಿಶಾಲವಾದ ಪೌಳಿ ಆರಂಭವಾಗಿ ಕಂಬಗಳಿಂದ ಆಕರ್ಷಿಸುತ್ತದೆ. ಎಡಗಡೆಗೂ ಕಂಬಗಳಿರುವ ಅಂಕಣಗಳ ಸಾಲು, ಕೆಲವು ಅಂಕಣಗಳನ್ನು ಗೋಡೆಗಳಿಂದ ಮುಚ್ಚಿ ಕೋಣೆಗಳನ್ನು ಮಾಡಿಕೊಂಡು ಕಾರ್ಯಾಲಯ ಮುಂತಾದವುಗಳನ್ನು ಮಾಡಿಕೊಂಡಿದ್ದಾರೆ. ವಿಶಾಲವಾದ ಸಭಾಮಂಟಪವೂ ಇದ್ದು ಸುಮಾರು 2,000 ಜನ ಸೇರುವ ಅವಕಾಶವಿದೆ. ಇಲ್ಲಿಯ ಕಂಬಗಳಲ್ಲಿ, ಗೋಡೆಗಳಲ್ಲಿ ಕೆಲವು ಶಾಸನದ ತುಣುಕುಗಳನ್ನು ಕಾಣಬಹುದು. ಉತ್ಸವಗಳಲ್ಲಿ ಯಾತ್ರಿಕರು ಒಂದೊಂದು ಅಂಕಣದಲ್ಲಿ ಇಳಿದುಕೊಳ್ಳುತ್ತಾರೆ. ದೇವಾಲಯದ ಹಿಂದಿನ ಭಾಗ ನೋಡಿದರೆ ದೇವಾಲಯದ ಕಟ್ಟಡದ ವಿನ್ಯಾಸವು ನಯನ ಮನೋಹರವಾಗಿ ಕಾಣುತ್ತದೆ. ಈ ಗೋಪುರವು ಶ್ರೀಚಕ್ರಾಕಾರವಾಗಿದೆ. ಶ್ರೀ ಎಂದರೆ ಶಂ ರೂಪ, ಶಂ ಎಂದರೆ ಚಂದ್ರ ಎಂದು ಅರ್ಥವಾಗುತ್ತದೆ. ಪ್ರವೇಶ ದ್ವಾರವನ್ನು ದಾಟಿ ಒಳಗೆ ಬಂದಾಗಲೂ ಅಲ್ಲಿ ಎಡಕಟ್ಟೆಯ ಮೇಲೆ ಮೇರು ಪ್ರಸ್ತರದ ಶ್ರೀಚಕ್ರವನ್ನು ನೋಡುತ್ತೇವೆ. ಈ ದೇವಾಲಯದಲ್ಲಿ ಸದಾಕಾಲ ಕುಂಕುಮಾರ್ಚನೆ, ಅಷ್ಟೋತ್ತರ, ಮಂಗಳಾರತಿ ಪೂಜೆಗಳು ನಡೆಯುತ್ತವೆ. ಶ್ವೇತಾರುಣಚರಣಿ ಪಂಚ ಬ್ರಹ್ಮಾವರಣೇ ಪಂಚಗದಳ ನಯನೆ ಮುನಿ ಜನ ಮಾನಸರಣೆ ಮಂದಾಸ್ಮಿತ ವದನೆ ಜಯ ದೇವ ಜಯ ದೇವ ಜಯ ಚಂದ್ರ ವದನೆ ಸನ್ನತಿ ಪೀಠ ದೇವಾದನೆ ಸೇತೋಂದ ಪದಮನೆ ಜಯ ದೇವ ಜಯ ಕಮಲೇ ಕಲ್ಮ ಸದಾನೆ ಕಾಂತಾಕಲ್ಪದೇ ಕುಂಕುಮ ಚಂದನಲಿತೆ ದುರಿಮಾಚಲ ದುರಿತೆ ಕರುಣಾದಿತ್ಯ ಪ್ರದಿತ್ತೆ ಕರುಣಾರಸ ಪರಿತೆ ಕೋಮಲ ಗಾತ್ರೇ ಮಲೇ ವಿಲಸೇಖರ ನಮಿತೆ ಜಯ ದೇವ ಜಯ ದೇವ. ಮಹಿಷಾಸುರ ಮರ್ದಿನಿ ಅಮ್ಮನವರ ಪಾದಗಳು ಈ ಕಡೆ ಇದೆ ನೋಡ್ರಿ, ಇಲ್ಲೊಂದು ಇಲ್ಲೊಂದಿದೆ. ಭೃಂಗಿ ಒಳಗಳು ಸೇತುರಾಜನ ಸಂವಾರ ಮಾಡಿ ಬಂದು ಅಮ್ಮನ ಪಾದದಲ್ಲಿ ಗುಪ್ತ ಆದದ್ದು ಪಂಚಭ್ರಮರಗಳು. ಭಯಭಕ್ತಿಗಳಿಂದ ಭಕ್ತಾದಿಗಳು ಪೂಜೆಗಳಿಂದ ಪ್ರಭಾವಿತರಾಗುತ್ತಾರೆ. ಸುಂದರವಾದ ಪ್ರಭಾವಳಿಯ ಹಿನ್ನೆಲೆಯಲ್ಲಿ ತೊಟ್ಟಿಲು ಸೇವೆಯೂ ನಡೆಯುತ್ತದೆ. ಪ್ರತಿ ವರ್ಷ ಶ್ರೀ ಚಂದ್ರಲಾ ಪರಮೇಶ್ವರಿಯ ಜಾತ್ರೆಯು ಚೈತ್ರ ಶುದ್ಧ ಹುಣ್ಣಿಮೆಯಿಂದ ಚೈತ್ರ ಬಹುಳ ಅಷ್ಟಮಿಯವರೆಗೆ ನಡೆಯುತ್ತದೆ. ಆಗ ದೇವಿಯ ರಥೋತ್ಸವವೂ ನಡೆಯುತ್ತದೆ. ಸುಂದರವಾದ ರಥವು ಇಲ್ಲಿ ವಿಜೃಂಭಿಸುತ್ತಿದೆ. ಶ್ರಾವಣ ಮಾಸದಲ್ಲಿ 9 ದಿನ ಉತ್ಸವ ನಡೆಯುತ್ತದೆ. ಈ ಸಂದರ್ಭಗಳಲ್ಲೆಲ್ಲ ಒಂದೊಂದು ದಿವಸ ಒಂದೊಂದು ವಾಹನೋತ್ಸವ ನಡೆಯುತ್ತದೆ. ಶ್ರೀ ಚಂದ್ರಲಾ ಪರಮೇಶ್ವರಿಯ ಪಕ್ಕದಲ್ಲಿರುವುದೇ ಕಾಳಿಕಾ ದೇವಿಯ ಗುಡಿ. ಇದು ಪೂರ್ವಾಭಿಮುಖವಾಗಿಯೇ ಇದೆ. ಇದರ ಒಳಾಂಗಣದ ಕಂಬಗಳ ದೃಶ್ಯವೂ ಕೂಡ ಕಣ್ಣಿಗೆ ಆನಂದವನ್ನು ನೀಡುತ್ತದೆ. ಇಲ್ಲಿರುವ ಮಹಾಕಾಳಿ ಮೂರ್ತಿ
ಅತ್ಯಂತ ಪ್ರಭಾವಿಯಾದದ್ದು. ಈ ದೇವಿಯ ವಿಗ್ರಹದ ಬಾಯಿ, ಕಣ್ಣು, ಹಣೆಗಳಿಗೆ ಭವ್ಯವಾಗಿ ಕೆಂಪು ಕುಂಕುಮ ಹಚ್ಚಿರುವುದರಿಂದ ದೇವಿಯನ್ನು ನೋಡಲು ಹಿರಿಯರಿಗೂ ಭಯವಾಗುತ್ತದೆ. ಈ ದೇವಾಲಯದ ಎಡಬಲದಲ್ಲಿ ಶಿಲಾಬಾಲಿಕೆಯರು ಸ್ವಾಗತಿಸುತ್ತಾರೆ. ಒಟ್ಟಾರೆ ಭೀಮಾ ನದಿಯ ಸ್ನಾನ, ದೇವಿಯ ದರ್ಶನ ಹಾಗೂ ತೀರ್ಥ ಪ್ರಸಾದಗಳಿಂದ ಸುಕ್ಷೇತ್ರ ಸನ್ನತಿಯ ಯಾತ್ರೆ ಪ್ರಸನ್ನವಾಗಿರುತ್ತದೆ.